ದಿಂಗಲೇಶ್ವರ ಸ್ವಾಮೀಜಿ ಚುನಾವಣೆ ಸ್ಪರ್ಧೆ ಕುರಿತು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯಿಸಿದ್ದಾರೆ. ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದಿಂಗಲೇಶ್ವರ ಹೇಳಿಕೆಗಳನ್ನು ನಾನು ಗಮನಿಸುತ್ತಿದ್ದೇನೆ, ಅವರು ರಾಜಕೀಯದಲ್ಲಿ ನಿಲ್ಲುತ್ತಾರೋ ಗೊತ್ತಿಲ್ಲ ಎಂದರು. ಇನ್ನು ಲಿಂಗಾಯತ ಮತಗಳ ಪ್ರಭಾವ ವಿಚಾರ ಕುರಿತು ಪ್ರತಿಕ್ರಿಯಿಸಿದ ಅವರು, ಜೋಶಿ ಅವರೇನು ಲಿಂಗಾಯತರಲ್ಲ, ಹಿಂದಿನಿಂದಲೂ ಬೇರೆ ಬೇರೆ ಸಮುದಾಯದವರನ್ನು ಗೆಲ್ಲಿಸಿದ್ದಾರೆ, ಎಲ್ಲಾ ಸಮಾಜಗಳಿಗೆ ಟಿಕೆಟ್ ಕೊಡುವ ಪಕ್ಷ ಕಾಂಗ್ರೆಸ್ ಪಕ್ಷ ಎಂದರು. ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಬಟ್ ನಾನು ನೋಡ್ತಾನೆ ಇದ್ದೀನಿ ಲಿಂಗಲೇಶ್ವರ ಸ್ವಾಮೀಜಿ ಅವರು ಏನು ಮಾತನಾಡ್ತಿದ್ದಾರೆ ಏನಿಲ್ಲ ಅಂತ ನಾನು ಗಮನಿಸ್ತಾ ಇದ್ದೀನಿ. ಬಟ್ ಅವ್ರು ರಾಜಕೀಯಕ್ಕೆ ನಿಲ್ತವರಿಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅಲ್ಲಿ ಈಗ ಜೋಶಿ ಅವರೇನು ಲಿಂಗಾಯತಲ್ವಾ, ಜೋಶಿ ಸಾಹೇಬ್ರ ಲಿಂಗಾಯತರ ಕೇಳ್ತಾರದ, ನಾವು ಪ್ರಸ್ತುತ ಯಾವ್ದು ಎಲೆಕ್ಷನ್ ಮಾತನಾಡ್ತಿದ್ದೇನು ಅದ್ರ ಬಗ್ಗೆ ಮಾತನಾಡೋದು ಹೌದಲ್ಲ. ಈಗ ಜೋಶಿ ಸಾಹೇಬರಿಗಾಗಿರಲಿ ಇಲ್ಲಿ ನಾಯಕರ ಸಾಹೇಬರಿಗಾಗಿರಲಿ ಬೇರೆ ಬೇರೆ ಸಮುದಾಯಗಳು ಗೆಲ್ಲಿಸಿದ್ದಾರೆ ಅಲ್ವಾ, ಸರಿ ತಪ್ಪು ಹೇಳ್ತಕ್ಕಂಥದ್ದು. ಮತ್ತು ಇದನ್ನು ನೀವು ಲಿಂಗಾಯತ ಅಂತಕ್ಕಂಥ ಪದ ನಮ್ಮ ಪಕ್ಷದಲ್ಲಿ ಏನಿದೆ ಅಂತಂದರೆ ಎಲ್ಲರನ್ನ ಜನರಲ್ ಆಗಿ ನಾವೆಲ್ಲ ಸಮಾಜನ ಪ್ರಯಾರಿಟೈಸ್ ಮಾಡ್ತಕ್ಕಂಥದ್ದು, ಎಲ್ಲ ಸಮಾಜಕ್ಕೆ ಸೋಲ್ತೀವೋ ಗೆಲ್ತೀವೋ ಎಲ್ಲ ಸಮಾಜಗಳಿಗೆ ಟಿಕೆಟ್ ಕೊಡ್ತಕ್ಕಂಥ ಪಕ್ಷ ಯಾವುದೇ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ. ಅದು ಗುರುತಿಲ್ಲ ಈಗ ಆ ಕ್ಯಾಲ್ಕುಲೇಷನಲ್ಲಿ ನನಗೆ ಇನ್ನೂ ಗುರುತಿಲ್ಲ. ಯಾಕಂದರೆ ಇದು ಈ ಥರ ಚುನಾವಣೆಯಲ್ಲಿ ಡೆಫಿನೆಟ್ಲಿ ದಿಂಗಾಲೇಶ್ವರ ಸ್ವಾಮೀಜಿಯವರ ಪ್ರಭಾವ ಭಾಳ ಇದೆ. ಬೇರೆ ಕೇವಲ ಧಾರವಾಡ ಜಿಲ್ಲೆಗೆ ಸೀಮಿತ ಅಷ್ಟೇ ಅಲ್ಲ, ನಾನು ಕೂಡ ಅವ್ರ ಬಿಗ್ ಅಡ್ಮೈರರ್, ಐ ಆಮ್ ಎ ಗ್ರೇಟೆಸ್ಟ್ ಫ್ಯಾನ್ ಆಫ್ ಹಿಮ್. ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವ್ರದ್ದಾದಂಥ ಒಂದು ಛವಿ ಇದೆ, ಅವ್ರದ್ದಾದಂಥ ಜನ ಫಾಲೋ ಮಾಡ್ತಾರೆ, ಅದು ನನಗೆ ಗುರುತಿಲ್ಲ. ಅದ್ರ ಬಗ್ಗೆ ಸ್ಟಿಲ್ ವಿ ಡೋಂಟ್ ನೋ, ಯಾಕಂದರೆ ಹೆಂಗೆ ಎಫೆಕ್ಟ್ ಆಗುತ್ತೆ ಅಂತ ನನಗೆ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ನಮ್ಮನ್ನು ಯಾರು ಭೇಟಿಯಾಗಿಲ್ಲ, ನಾವು ಇಲ್ಲಿರ್ತಕ್ಕಂಥ ಎಲ್ಲ ಮಠಾಧೀಶರ ಹತ್ರ ಹೋಗಿ ನಾವು ಕ್ಯಾಂಡಿಡೇಟ್ಗಳು ನಮ್ಮ ಪಕ್ಷದ ಪರವಾಗಿ ಹೋಗಿ ಅವ್ರ ಆಶೀರ್ವಾದ ಪಡೆದಿದ್ದೇವೆ. ಅದು ಗುರುತಿಲ್ಲ ರೀ, ಈಗ ಅವ್ರನ್ನ ನೀವು ಕೇಳ್ಬೇಕು, ನಾವು ಅವ್ರು ಹೆಂಗೆ, ನಾವು ಕ್ಯಾನ್ ಆನ್ಸರ್ ಫಾರ್ ಇಟ್. ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ ಟು ಆನ್ಸರ್ ಆಲ್ ದೋಸ್ ಥಿಂಗ್ಸ್.